ಪ್ರತಿಷ್ಠಿತ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಸ್ಯಾಟಲೈಟ್ ಒಂದನ್ನು ಲಾಂಚ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡುತ್ತಾರೆ ನಾಸಾದ ಪೇಲೋಡ್ ಅನ್ನ ಉಡಾಯಿಸುವಂತ ಲಾಂಚ್ ವೆಹಿಕಲ್ ಇಸ್ರೋದು ಭಾರತ ಮತ್ತು ಅಮೆರಿಕಾದ ಪ್ರತಿಷ್ಠಿತ ಎರಡು ಸಂಸ್ಥೆಗಳು ಸೇರಿ ಜಂಟಿ ಸಂಶೋಧನಾ ಕೆಲಸವನ್ನು ಮಾಡೋದಕ್ಕಿದೆ ಹವಾಮಾನ ಸ್ಥಿತಿಯ ಅಧ್ಯಯನ ಮಾಡೋದಕ್ಕಾಗಿದೆ ಜಂಟಿ ಅಧ್ಯಯನಕ್ಕಾಗಿ ನಾಸಾ ಮತ್ತು ಇಸ್ರೋ ಸೇರಿ ಈ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಂಡಿದೆ ಇಸ್ರೋದ ಡೆಪ್ಯುಟಿ ಡೈರೆಕ್ಟರ್ ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತನಾಡಿಸಿದ್ದಾರೆ ನೋಡೋಣ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ನೆಡಲು ಸಜ್ಜಾಗಿದೆ ಯಾಕಂದ್ರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸ ಹಾಗೂ ಇಸ್ರೋ ಇದೀಗ ಜಂಟಿಯಾಗಿ ಒಂದು ಉಪಗ್ರಹ ಉಡಾವಣೆ ಮಾಡೋ ಸಿದ್ಧತೆ ಮಾಡಿಕೊಂಡಿರೋದು ಶ್ರೀಹರಿಕೋಟದಿಂದ ಈ ಒಂದು ಉಪಗ್ರಹ ಉಡಾವಣೆ ಆಗಲಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಎಸ್ ವಿ ಶರ್ಮಾ ಅವರಿದ್ದಾರೆ ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ ಸರ್ ಅಂದ್ರೆ ಅಮೆರಿಕದ ನಾಸ ಮತ್ತು ಇಸ್ರೋ ಇದೀಗ ಜಂಟಿಯಾಗಿ ಆಪರೇಷನ್ ಮಾಡ್ತಾ ಇದೆ ಸರ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಸರ್ ಈ ಒಂದು ಉಪಗ್ರಹ ಈ ಸ್ಯಾಟಲೈಟಿಗೆ ಇಸ್ರೋ ನ್ಯಾಸ ಸಿಂಥೆಟಿಕ್ ಅಪರ್ಚರ್ ಸ್ಯಾಟ್ಲೈಟ್ ಅಂತ ಹೇಳ್ತೀವಿ ಎನ್ ಐ ಸಾರ್ ಅಂತ ನ್ಯಾ ನ್ಯಾ ನ್ಯಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಸ್ಯಾಟಲೈಟ್ ಅಂತ ಹೇಳ್ತೀವಿ ಈ ಸ್ಯಾಟ್ಲೈಟ್ ಬಂದುಬಿಟ್ಟು ಒಂದು ಎಂಟು ಹತ್ತು ವರ್ಷಗಳಿಂದ ಇದ್ರದ್ದು ಕಾರ್ಯ ನಡೀತಾ ಇದೆ ಇದರಲ್ಲಿ ಈ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ ಏನಿದೆ ಅದು ಬಹಳ ಒಂದು ಬಹಳ ಒಂದು ಬಹತ್ತರವಾದ ಮತ್ತು ಬಹಳ ಒಂದು ಮುಖ್ಯವಾದ ಒಂದು ಇನ್ಸ್ಟ್ರೂಮೆಂಟ್ ಆಗುತ್ತೆ ಇದರಲ್ಲಿ ಅಪರ್ಚರ್ ರೆಡಾರ್ ಅಂತ ಹೇಳಿದ್ರೆ ಈ ವೆದರ್ ಮಾನಿಟ್ರಿಂಗಾಗಲಿ ಆಗಲಿ ಮತ್ತು ಡೇ ಆ್ಯಂಡ್ ನೈಟ್ ಫೋಟೋಗ್ರಫಿಗಾಗಲಿ ಮತ್ತು ಕಾಟೋಗ್ರಫಿ ನೈಟ್ ಟೈಮಲ್ಲಿ ಪಿಕ್ಚರ್ಸ್ ತಗೊಳ್ಳೋದಾಗಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಬೇಕಾದಂಥ ಪಿಕ್ಚರ್ಸ್ ತಗೊಳ್ಳೋದಾಗಲಿ ಅದಕ್ಕೆ ಭಾಳ ಒಂದು ಮುಖ್ಯವಾದ ಒಂದು ಕಾರ್ಯವನ್ನು ಈ ಸಿಂಥೆಟಿಕ್ ಅಪರ್ಚರ ಮಾಡುತ್ತೆ ಈ ಎನ್ ಐಸ್ ಆರಲ್ಲಿ ಏನಂತ ಹೇಳಿದ್ರೆ ಇದು ಪೇಲೋಡ್ ಮೇಜರ್ ಪೇಲೋಡೇ ಇದು ಆಗುತ್ತೆ ಅದರಲ್ಲಿ ಬಸ್ ಸಿಸ್ಟಮ್ ಅನ್ನೋದು ನಮ್ಮ ಇಸ್ರೋದು ಬಸ್ ಸಿಸ್ಟಮ್ ಆಗುತ್ತೆ ಮತ್ತು ಲಾಂಚ್ ಬಂದ್ಬಿಟ್ಟು ನಮ್ಮ ಜಿ ಎಸ್ ಎಲ್ ವಿ ಲಾಂಚ್ ವೆಹಿಕಲ್ ಯೂಸ್ ಮಾಡಿಕೊಂಡು ಲಾಂಚ್ ಮಾಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಇದರಲ್ಲಿ ಒಂದು ಸ್ಯಾಟಲೈಟ್ ಅಂತ ಹೇಳಿದ್ರೆ ಒಂದು ಸಾವಿರದ ಐನೂರು ಎರಡು ಸಾವಿರ ಕೆ ಜಿ ಇರ್ಬೋದು ಅದರಲ್ಲಿ ಬಸ್ ಸಿಸ್ಟಮ್ ಬಂದುಬಿಟ್ಟು ಬಸ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮಗೆ ಪವರ್ ಕಂಟ್ರೋಲು ಅದರ ಮೂವ್ಮೆಂಟ್ ಮಾಡೋಕ್ಕಂಥ ಒಂದು ಏನು ಇಂಧನ ಬೇಕೋ ಅದೆಲ್ಲಾನು ಬಸ್ ಸಿಸ್ಟಮ್ ಅಂತ ಹೇಳ್ತೀವಿ ಅದು ಒಂದು ಆರುನೂರು ಏಳ್ನೂರು ಎಂಟುನೂರು ಕಿಲೋ ಇದ್ದರೆ ಬ ಮಿಕ್ಕಿದ ಒಂದು ಏನು ಎಂಟುನೂರು ಒಂಬೈನೂರು ಕಿಲೋ ಇದೆ ಅದು ಪೇಲೋಡ್ ಅಂತ ಹೇಳ್ತೀವಿ ಆ ಎಂಟುನೂರ ಒಂಬೈನೂರು ಕಿಲೋ ಪೇಲೋಡು ಕಂಪ್ಲೀಟಾಗಿ ಈ ದರೆ ಕೊಡ್ತಾ ಇರೋದು ಇದೊಂದು ಮೊದಲನ ಬಾರಿಗೆ ಈ ರೀತಿಯಾಗಿ ಆಗ್ತಾ ಇರುವಂಥ ಒಂದು ಕಾರ್ಯಕ್ರಮ ಹೌದು ಇದು ಎಂಟು ಹತ್ತು ವರ್ಷಗಳ ಒಂದು ಕಾರ್ಯಕ್ರಮ ಆಗಿದೆ ಇವಾಗ ಎಲ್ಲ ಆಗಿ ಅವರು ಆ ಪೇಲೋಡನ್ನು ನೆನೆಸದವರು ಅಲ್ಲಿ ಮಾಡಿ ಇಂಡಿಯಾಗೆ ತೊಗೊಂಡು ಬಂದು ನಮ್ಮ ಸ್ಯಾಟಲೈಟ್ ಬಸ್ ಸಿಸ್ಟಮ್ ಜೊತೆ ಇಂಟಿಗ್ರೇಟ್ ಮಾಡಿ ಕಂಪ್ಲೀಟಾಗಿ ಥರ್ಮ ವ್ಯಾಕ್ಯೂಮ್ ಮತ್ತು ಬೇಕಾದಂಥ ವೈಬ್ರೇಷನ್ ಥರ್ಮ ವ್ಯಾಕ್ಯೂಮ್ ಎನ್ವಾರ್ಮೆಂಟಲ್ ಟೆಸ್ಟಿಂಗ್ ಎಲ್ಲ ಆಗಿ ಈಗ ಆ ಸ್ಯಾಟಲೈಟ್ ಶೇರಿಕೊಟ್ಟದಿಂದ ಲಾಂಚ್ ಮಾಡೋದಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಒಂದು ಪ್ರ ಪ್ರಥಮ ಬಾರಿಗೆ ಮಾಡಿರುವಂಥ ಒಂದು ಬಹಳ ಬಹಳ ಒಂದು ಹೆಮ್ಮೆಕಾರಿಯಾದಂಥ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಸ್ರೋಗೆ ಕಾಣ್ತಾ ಇದೆ ಸರ್ ಈ ಒಂದು ಉಪಗ್ರಹ ಉಡಾವಣೆ ಮಾಡುವ ಮೂಲಕ ಇಸ್ರೋ ಮತ್ತು ನಾಸಾ ಪ್ರಮುಖವಾಗಿ ಯಾವ್ಯಾವ ಅಧ್ಯಯನಕ್ಕೆ ಫೋಕಸ್ ಮಾಡಿದೆ ಸರ್ ಅಂದರೆ ವೆದರ್ ಕಂಡೀಷನ್ ಜೊತೆಗೆ ಬೇರೆ ಯಾವ್ಯಾವ ಅಧ್ಯಯನ ಮಾಡಲಿಕ್ಕಿದೆ ಈ ಸಿಂಥೆಟಿಕ್ ಕಪರ್ಚರ್ ರಡಾರ್ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಇಮೇಜಿಂಗಿಗೆ ಒಂದು ಬಹಳ ಪ್ರಮುಖವಾದ ಒಂದು ಇನ್ಸ್ಟ್ರೂಮೆಂಟ್ ಆಗುತ್ತೆ ಸಿಂಥೆಟಿಕ್ ಅಪಾರ್ಚರ್ ರಾಡರ್ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದಂಥ ವೆದರ್ ಮಾನಿಟ್ರಿಂಗ್ ಆಗಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗಾಗಲಿ ಆಗಲಿ ವೆದರ್ ಕಂಡೀಷನ್ಸ್ ಆಗಲಿ ಮತ್ತು ನೈಟ್ ಟೈಮಲ್ಲಿ ನೀವು ಬೇಕಾದಂಥ ಒಂದು ಪಿಕ್ಚರ್ಸ್ ಏನಾದ್ರು ತೊಗೊಳ್ಬೇಕಾದ್ರೆ ಯಾವುದೇ ಒಂದು ಭಾಗದ ಭೂಮಿಯ ಭಾಗದ ಒಂದು ಪಿಕ್ಚರ್ಸ್ ಬೇಕಾದ್ರೆ ತೊಗೊಳ್ಬೇಕಾದ್ರೆ ತಗೊಳ್ಳೋವಂಥ ಒಂದು ಎಲ್ಲ ಸಾಧ್ಯತೆ ಈ ಸ್ಯಾಟಲೈಟಲ್ಲಿ ಪ್ರಥಮ ಬಾರಿಗೆ ಇಸ್ರೋ ಮತ್ತು ನ್ಯಾಸ ಮಾಡಿದೆ ಮತ್ತು ನಮಗೆ ಕೂಡ ಈ ಈ ಈ ಥರ ಒಂದು ಪೇಲೋಡು ಇದು ಮೊದಲನೇದಾದಂಥ ಒಂದು ಪೇಲೋಡ್ ಆಗುತ್ತೆ ಸರ್ ನೀವೀಗ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದರೆ ಸಾಮಾನ್ಯವಾಗಿ ಪೇಲೋಡ್ ಅಂದರೆ ಒಂದು ಹೊತ್ತಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂದರೆ ನೈಟ್ ಆಗಿರ್ಬೋದು ಇಲ್ಲ ಅಂದರೆ ಡೇ ಹೊತ್ತು ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದೇ ರೀತಿ ಬೇರೆ ಏನೇನು ವಿಶೇಷತೆ ಇದೆ ಸರ್ ಇದು ಡೇ ಅಂಡ್ ನೈಟ್ ಸ್ಯಾಟಲೈಟ್ ಅದೇ ಇದ್ರದ್ದು ಬಹಳವಾದ ಮುಖ್ಯವಾದ ಒಂದು ಅಂಶ ಅಂತ ಹೇಳಿದ್ರೆ ಇದು ಡೇ ಆ್ಯಂಡ್ ನೈಟ್ ಡೇನಲ್ಲಿ ಬೇಕಾದ್ರೆ ಇಮೇಜ್ ಮಾಡ್ಬೋದು ನೈಟಲ್ಲಿ ಬೇಕಾದ್ರೆ ಇಮೇಜ್ ಮಾಡ್ಬೋದು ಯಾಕೆಂದರೆ ಇದು ರೆಡಾರ್ ಇದು ಇದು ಆಪ್ಟಿಕಲ್ ಆದರೆ ಬೇರೆ ಹಗುಲತ್ತು ಮಾತ್ರ ಆಗುತ್ತೆ ನೈಟ್ ಹೊತ್ತು ಬರಲ್ಲ ಇದರಲ್ಲಿ ರಡಾರ್ ಆಗಿರೋದ್ರೆ ನೈಟ್ ಮತ್ತು ಡೇ ಎರಡು ಟೈಮಲ್ಲೂ ಬರುತ್ತೆ ಮತ್ತು ವಿಶೇಷವಾಗಿ ನಿಮಗೆ ಬೇಕಾದಂಥ ವೆದರ್ ಕಂಡೀಷನ್ಸು ಬೇಕಾದಂಥ ಒಂದು ಇವಾಗ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ ಕ್ಲೈಮೇಟು ಮತ್ತು ಸೈಕಲ್ ಹೇಗಾಗ್ತಾ ಇದೆ ಮತ್ತು ಡಿಸಾಸ್ಟರ್ ಏನಾದ್ರು ಆಗ್ತಾಯಿದೆಯಾ ಸೈಕ್ಲೋನಿಕ್ ಎಫೆಕ್ಟ್ಸ್ ಏನಾದರೂ ಕಾಣ್ತಾ ಇದೆಯಾ ಸಮುದ್ರದಲ್ಲಿ ಹೇಗೆ ಅಲೆಗಳು ಬ ಈ ಒಂದು ಸೈಕ್ಲೋನ್ ಎಫೆಕ್ಟಿಂದ ಏನಾದರೂ ಒಂದು ಚೇಂಜಸ್ ಆಗ್ತಾ ಇದೆಯಾ ಎಲ್ಲ ಅಧ್ಯಯನ ಕೂಡ ಈ ಸಿಂಥೆಟಿಕ್ ಅಪಚರಣರಿಂದ ಮಾಡ್ಬೋದು ಸರ್ ಅಂದರೆ ಈ ಅಧ್ಯಯನ ಮುಂದೆ ಯಾವ ರೀತಿ ಉಪಯೋಗ ಆಗ್ಬೋದು ಸರ್ ಇದು ಈಗ ನಾವು ಏನು ಪ್ರೊಡಿಕ್ಷನ್ ಮಾಡ್ತಾ ಇದ್ದೀವಿ ಮಳೆ ಬರುತ್ತಾ ಗಾಳಿ ಬರುತ್ತಾ ಸೈಕ್ಲೋನ್ ಬರುತ್ತಾ ಎಲ್ಲ ಡಿಸಾಸ್ಟ್ರ್ ಆಗುತ್ತಾ ಆ ಒಂದು ಸ್ಟಡೀಸಿಗೆ ನಮ್ಮಲ್ಲಿ ಸಾಕಷ್ಟು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದ್ದೀವಿ ನಾವು ಈಗ ಸ್ಯಾಟಲೈಟ್ಗಳ ರಡಾರ್ ಸ್ಯಾಟಲೈಟ್ ಇಲ್ಲ ಅಂತಲ್ಲ ಆದರೆ ಸ್ಯಾ ರಡಾರ್ ಸ್ಯಾಟ್ಲೈಟ್ ಸಾಕಷ್ಟು ಇದೆ ಆದರೆ ಸಿಂಥೆಟಿಕ್ ಪಾರ್ಟ ಈ ಒಂದು ಸದ್ ಸಿಂಥೆಟಿಕ್ ಪರ್ಚ ರಡಾರಿಂದ ಬರುವಂಥ ಇನ್ಫಾರ್ಮೇಷನ್ ನಮ್ಮಲ್ಲಿ ಏನು ಆ ರಡಾರ್ ಸ್ಯಾಟ್ಲೈಟ್ಸ್ ಇದೆ ಆ ಇನ್ಫಾರ್ಮೇಷನ್ ಜೊತೆಗೆ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡುತ್ತೆ ಮತ್ತು ಅಡಿಷನಲ್ ಆಗಿ ನಮ್ಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಾವು ಯಾವ ರೀತಿಯಾಗಿ ಪ್ರಡಿಕ್ಟ್ ಮಾಡೋದಕ್ಕಾಗಲಿ ಯಾವ ರೀತಿಯಾಗಿ ಡಿಕ್ಲೇರ್ ಮಾಡೋದಕ್ಕಾಗಲಿ ಒಂದು ಅಡಿಷ್ನಲ್ ಕಾನ್ಫಿಡೆನ್ಸ್ ಕೊಡುತ್ತೆ ಎಸ್ ವಿ ಶರ್ಮಾ ಅವರ ಮಾತು ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸುತ್ತ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ